ಮೈತ್ರಿ ಧರ್ಮವನ್ನ ಪಾಲಿಸೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಈಗ ಒಂದಷ್ಟು ತಂತ್ರಗಾರಿಕೆಗಳನ್ನ ಮಾಡಿಕೊಂಡಿದ್ದಾರೆ. ಮೈತ್ರಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದಕ್ಕೆ ಮಾಜಿ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೈತ್ರಿ ಧರ್ಮ ಪಾಲನೆ ಬಹಳ ಮುಖ್ಯ, ಬಹಳ ಅನಿವಾರ್ಯ ಕೂಡ. ಜೊತೆಗೆ ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು. ಆ ನಿಟ್ಟಿನಲ್ಲಿ ನಾಡಿದ್ದು ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಮಿತಿ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ವಿಜೇಂದ್ರ ಸೇರಿ ದೋಸ್ತಿ ನಾಯಕರು ಕೂಡ ಭಾಗಿಯಾಗ್ತಾರೆ. ಕೆಲ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಭಿನ್ನಮತ ಇದೆ. ಅನೇಕ ಕಡೆಗಳಲ್ಲಿ, ಹಾಸನ ಸೇರಿದಂತೆ ಅನೇಕ ಕಡೆಗಳಲ್ಲಿ, ಇದೆಲ್ಲವೂ ಕೂಡ ಲೋಕಸಭೆ ಚುನಾವಣೆಯ ಮೇಲೆ ಎಫೆಕ್ಟ್ ಆಗುವಂತಹ ಆತಂಕ ಕೂಡ ಇದೆ. ಜೊತೆಗೆ ಈ ಇಬ್ಬರ ಕಾರ್ಯಕರ್ತರ ಒಂದಷ್ಟು ಅಸಮಾಧಾನದಿಂದ ಕಾಂಗ್ರೆಸ್ಗೂ ಕೂಡ ಲಾಭ ಆಗುತ್ತೆ. ಹೀಗಾಗಿ ಎರಡೂ ಪಕ್ಷ ಒಗ್ಗಟ್ಟಾಗಿದ್ರೆ ಮಾತ್ರ ಮೈತ್ರಿ ಧರ್ಮ ಪಾಲನೆ ಆದಂತೆ ಆಗುತ್ತೆ. ನಾಡಿದ್ದು ಸಭೆಯನ್ನ ಕರೆಯೋದಕ್ಕೆ ಬಿವೈ ವಿಜಯೇಂದ್ರಗೆ ತಿಳಿಸಿದ್ದಾರೆ. ಮೈತ್ರಿ ಧರ್ಮ ಪಾಲಿಸೋದಕ್ಕೆ ಈಗ ಕುಮಾರಸ್ವಾಮಿ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅಷ್ಟ ಸೂತ್ರಗಳನ್ನ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಆ ಅಷ್ಟ ಸೂತ್ರಗಳ ಪ್ರಕಾರ ಎಲ್ಲವೂ ಕೂಡ ನಡಿಬೇಕು ಅನ್ನುವಂಥ ಸೂಚನೆಯನ್ನ ಮುಖಂಡರಿಗೆ, ನಾಯಕರಿಗೂ ಕೂಡ ನೀಡಲಾಗಿದೆ. ಅದರ ಜೊತೆಯಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಕಾರ್ಯಕರ್ತರ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು ಅನೇಕ ಕಡೆಗಳಲ್ಲಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಕಂಡು ಬಂದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ, ನಾಯಕರು ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್. ಈಗ ಕುಮಾರಸ್ವಾಮಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದು, ಮತ್ತೊಂದು ಕೆಸಿಎನ್ ಅವರನ್ನು ಕೂಡ ಈಗ ಅಶ್ವತ್ಥನಾರಾಯಣ್ ಜೊತೆಗೆ ಸೇರಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇದರಿಂದ ಆಗುವಂತಹ ಲಾಭ ಏನು, ಲೆಕ್ಕಾಚಾರಗಳೇನು ಅಂತ ಅಶ್ವಿನಿ. ಪ್ರಮುಖವಾಗಿ ಬಿಜೆಪಿ ಹಾಗೆ ಜೆಡಿಎಸ್ನ ಕೆಲವು ಹಿರಿಯ ಮುಖಂಡರು ಮೈತ್ರಿ ಮಾಡಿಕೊಂಡ್ರು ಕೂಡ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಒಂದು ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ವಿರೋಧನೂ ಕೂಡ ಇದೆ. ಈ ನೆಲೆಯಲ್ಲಿ ಸಮನ್ವಯತೆ ಮೂಡಿಸ್ತಕ್ಕಂಥ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಹಾಕೊಂಡಿರ್ತಕ್ಕಂಥದ್ದು ನಾಡಿದ್ದು ಪ್ರಮುಖವಾಗಿ ಬಿಜೆಪಿ ಹಾಗೆ ಜೆಡಿಎಸ್ನ ಪ್ರಮುಖ ನಾಯಕರು ಸಮನ್ವಯ ಸಮಿತಿ ಸಭೆಯನ್ನ ಖಾಸಗಿ ಹೋಟೆಲ್ನಲ್ಲಿ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಮೈತ್ರಿ ಧರ್ಮವನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಪ್ರಮುಖವಾಗಿ ಚರ್ಚೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋದಕ್ಕೆ ತೀವ್ರವಾದಂತಹ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಡೆ ಮಂಡ್ಯದ ಕೆಆರ್ ಪೇಟೆಯಲ್ಲಿ ಕೆಸಿ ನಾರಾಯಣ ಗೌಡ ಅವರು ಕೂಡ ಮೊದಲು ತೀವ್ರವಾದಂತಹ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಇಂಥ ಒಂದು ಮುಖಂಡರನ್ನ ಜೊತೆಗೆ ಕಾರ್ಯಕರ್ತರ ನಡುವೆ ಒಂದು ಸಮನ್ವಯತೆ ಮೂಡಿಸತಕ್ಕಂಥ ಒಂದು ಲೆಕ್ಕಾಚಾರವನ್ನ ಮೈತ್ರಿ ನಾಯಕರು ಹಾಕೊಂಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಸಮನ್ವಯತೆ ಸಭೆಯನ್ನ ನಡೆಸಿ ಎಲ್ಲ ಒಂದು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತು ಎಲ್ಲ ಪ್ರಮುಖ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೆಸಿ ನಾರಾಯಣ ಗೌಡ ಅವರನ್ನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಈಗಾಗಲೇ ಕಾಂಗ್ರೆಸ್ನ ಮುಖಂಡರು ಮಾಡಿದ್ರು. ಅದರಲ್ಲೂ ಕೂಡ ಚಲುವರಾಯ ಸ್ವಾಮಿ ಹಾಗೆ ಅವರ ಒಂದು ಟೀಮ್ ಏನಿದೆ ಅವರು ಕುಮಾರಸ್ವಾಮಿ ಅವರ ವಿರೋಧಿಗಳನ್ನೆಲ್ಲ ತಮ್ಮತ್ತ ಸೆಳೀತಕ್ಕಂಥ ಒಂದು ಕಸರತ್ತನ್ನ ಮಾಡಿದ್ರು. ಇದು ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಆತಂಕವನ್ನ ಉಂಟು ಮಾಡಿತ್ತು. ಜೊತೆಗೆ ಕೆಸಿ ನಾರಾಯಣ ಗೌಡ ಏನಾದರೂ ಕಾಂಗ್ರೆಸ್ ಕಡೆ ಒಲವನ್ನ ವ್ಯಕ್ತಪಡಿಸಿದ್ದೆ ಆದಲ್ಲಿ ಕೆಆರ್ಪೇಟೆಯಲ್ಲಿ ಬಹಳಷ್ಟು ಒಂದು ಮತಗಳು ಹಿನ್ನಡೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇತ್ತು. ಆ ಒಂದು ಆತಂಕ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಈಗ ಎಲ್ಲ ಬಿಜೆಪಿ ನಾಯಕರು ಹಾಗೆ ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ನಿನ್ನೆ ಕೆಸಿ ನಾರಾಯಣ ಗೌಡ ಅವರ ಮನೆಗೆ ಹೋಗಿ ಖುದ್ದು ಅವರ ಮನವೊಲಿಕೆ ಪ್ರಯತ್ನವನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು. ಹಿಂದೆ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಕೆಸಿ ನಾರಾಯಣ ಗೌಡ ಅವರು ಕುಮಾರಸ್ವಾಮಿ ಅವರ ರಾಜೀನಾಮೆ ನೀಡಿ ಕೆಳಗೆ ಸರ್ಕಾರ ಕೆಳಗೆ ಬೀಳ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ, ಜೊತೆಗೆ ಸರ್ಕಾರವನ್ನ ಬೀಳಿಸಿದ್ದ ಒಂದು ಶಾಸಕರಲ್ಲಿ ಕೆಸಿ ನಾರಾಯಣ ಗೌಡ ಕೂಡ ಇದ್ರು. ಅವರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಪದೇ ಪದೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಈಗ ಮೈತ್ರಿ ಧರ್ಮ ಪಾಲನೆ ಮಾಡತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೆಸಿ ನಾರಾಯಣ ಗೌಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ನಿನ್ನೆ ಅಶ್ವಥ್ ನಾರಾಯಣ ಅವರ ಮೂಲಕ ಅವರ ಮನವೊಲಿಕೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಈ ಕಡೆ ವಿಜೇಂದ್ರ ಅವರು ಕೂಡ ನಿನ್ನೆ ಕೆಸಿ ನಾರಾಯಣ ಗೌಡ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಅವರ ಒಂದು ಮನವೊಲಿಕೆ ಮಾಡಿ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೊಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಸ್ಥಳೀಯ ಮಟ್ಟದಲ್ಲಿ ಇರತಕ್ಕಂಥ ಕೆಲವು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು
ಯಾವ್ಯಾವ ಕಡೆಗಳಲ್ಲಿ ಮೈತ್ರಿ ನಾಯಕರು ಪ್ರಚಾರ ಮಾಡಬೇಕು ಅನ್ನೊಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಕೆಲವೊಂದು ರೂಪುರೇಷೆ ತಯಾರಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಕೆಲವು ಪ್ರಚಾರ ಸಂದರ್ಭಗಳಲ್ಲಿ JDS ಮತ್ತು BJPಯ ಎರಡೂ ಬಾವುಟಗಳನ್ನು ಪ್ರದರ್ಶನ ಮಾಡಬೇಕು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಡಿದ್ದು ಸಮನ್ವಯತಿ ಸಭೆಯನ್ನ ಕರೆದು ಎಲ್ಲ ಒಂದು ನಾಯಕರು ಪ್ರಮುಖವಾಗಿ ಈ ಮೈತ್ರಿ ಧರ್ಮದ ಬಗ್ಗೆ ಗಂಭೀರವಾದಂತಹ ಒಂದು ಚರ್ಚೆಗಳನ್ನ ಮಾಡಲಿದ್ದಾರೆ. ಅಶ್ವಿನಿ.